ನಮಸ್ಕಾರ ಎಲ್ಲರಿಗೂ ಹೇಮ ಪಾಕಶಾಲೆಗೆ ಸ್ವಾಗತ ಇವತ್ತು ನಾಟಿ ಸ್ಟೈಲ್ ಇಲ್ಲ ಅಂದ್ರೆ ಶಿವಾಜಿ ಮಿಲಿಟರಿ ಹೋಟಲ್ ಸ್ಟೈಲ್ ಅಲ್ಲಿ ಮಟನ್ ಬಿರಿಯಾನಿ ತೋರ್ಸಣ ಅಂತ ಮಟನ್ ಬಂದ್ಬಿಟ್ಟು 1/2 ಕೆಜಿ ತಗೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಅರಿಶಿನ ಧನಿಯಾ ಪೌಡರ್ ಇದು ಪೆಪ್ಪರ್ ಪೌಡರ್ ಚಿಲ್ಲಿ ಪೌಡರ್ ಒಂದು ಈರುಳ್ಳಿ ತಗೊಂಡಿದ್ದೀನಿ ಹಸಿಮೆಣಸಿನಕಾಯಿ ಸ್ವಲ್ಪ ಶುಂಠಿ ಕೊತ್ತಂಬರಿ ಇದು ಪುದೀನಾ ಇದು ಬೆಳ್ಳುಳ್ಳಿ ಇದು ಅಕ್ಕಿ ತಗೊಂಡಿದ್ದೀನಿ ಜೀರಾ ಸಾಂಬಾರ್ ರೈಸ್ ಇದು 1/2 ಕೆಜಿ ತಗೊಂಡಿದ್ದೀನಿ ಎರಡು ಒಂದೊಂದು ಬೌಲ್ ತಗೊಂಡಿದ್ದೀನಿ ಇದು ನೋಡಿ ಇದು ಬಿರಿಯಾನಿ ಎಲೆ ಸ್ವಲ್ಪ ಮೆಂತ್ಯ ಜೀರಿಗೆ ಸೋಂಪು ಚಕ್ಕೆ ಒಂದೇ ಒಂದು ದೊಡ್ಡ ಕಪ್ಪುದು ಏಲಕ್ಕಿ ಒಂದು ಅನಾನಸ್ ಹೂವ ಚಕ್ರ ಸ್ಟಾರ್ ಅಂತೀವಲ್ಲ ಅದು ಇದು ಜಾಪತ್ರೆ ಎರಡೇ ಎರಡು ಮರಟಿ ಮೊಗ್ಗು ನಾಲ್ಕು ಚಿಕ್ಕದು ಗ್ರೀನ್ ಕಲರ್ ಏಲಕ್ಕಿ ಲವಂಗ ಈಗ ಪ್ರಿಪರೇಷನ್ ಹೋಗೋಣ ಫಸ್ಟ್ ಕುಕ್ಕರ್ ಇಟ್ಕೊಂತಾ ಇದೀನಿ ನಾನು ಎಣ್ಣೆ ಹಾಕೊಂತೀನಿ ಇದು ಎಣ್ಣೆ ಕಾದಿದೆ ಪೆಪ್ಪರ್ ಪೌಡರ್ 1/2 ಸ್ಪೂನ್ ಹಾಕೊಂತೀನಿ ಇದು ಚಿಲ್ಲಿ ಪೌಡರ್ 1 ಸ್ಪೂನ್ ಹಾಕೊಂತೀನಿ ಇದರಲ್ಲಿ ಧನಿಯಾ ಪೌಡರ್ 1 ಮುಕ್ಕಾಲ್ ಸ್ಪೂನ್ ಹಾಕೊಂತೀನಿ ಇಲ್ಲ 1 ಸ್ಪೂನೇ ಹಾಕೊಂತೀನಿ ಸ್ವಲ್ಪ ಸುಮ್ಮನೆ ಅಷ್ಟು ಫ್ರೈ ಆಗಬೇಕು ತುಂಬಾ ಫ್ರೈ ಮಾಡಕ್ಕೆ ಹೋಗಬೇಡಿ ನೀ ಹಾಕಿದ ತಕ್ಷಣ ಮಟನ್ ಹಾಕೊಂಡಿರೋಣ ಈ ಮಟನ್ ಹಾಕೊಂತೀನಿ 1/2 ಕೆಜಿ ನಾನು ಚೆನ್ನಾಗಿ ಫ್ರೈ ಆಗಲಿ ಇದು ಅದು ಮಟನ್ ಫ್ರೈ ಆಗ್ತಾ ಇರಲಿ ಅಷ್ಟೊತ್ತಿಗೆ ಒಂದು ಮಸಾಲೆ ಫ್ರೈ ಮಾಡ್ಕೊಂಡು ನಾವು ಪೇಸ್ಟ್ ಮಾಡ್ಕೊಬೇಕಾಗುತ್ತೆ ಅದಕ್ಕೆ ಒಂದು 2 ಸ್ಪೂನ್ ತಗೊಂಡಿದ್ದೀನಿ ನಾನು ನೋಡಿ ಸ್ಪೈಸಸ್ ಏನೇನ ಇದೆಯೋ ಬಿರಿಯಾನಿ ಎಲೆ ಬೇಡ ಹಾಕೋದು ಬಿಕ್ಕಿದೆಲ್ಲ ಹಾಕೊಬೇಕಾಗುತ್ತೆ ಚಕ್ಕೆ ಇದೆಲ್ಲ ನೋಡಿ ಎಲ್ಲ ಸ್ಪೈಸಸ್ ಎಲ್ಲ ಹಾಕೊಂತಾ ಇದೀನಿ ನಾನು ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ ಇದು ಫ್ರೈ ಆಗಲಿ ಆಗಿದ ತಕ್ಷಣ ಈರುಳ್ಳಿ ಆಗಿದೆ ಇದು ನೋಡಿ ಈರುಳ್ಳಿ ಒಂದು ಹಾಕೊಂತಾ ಇದೀನಿ ಇದು ಬೆಳ್ಳುಳ್ಳಿ ಶುಂಠಿ ಇದು ಹಸಿಮೆಣಸಿಗೆ ಒಂದು 10 ರಷ್ಟು ಇದೆ ನಾನು ಸ್ಲೇಟ್ ಮಾಡಿ ಹಾಕೊಂತೀನಿ ಇಲ್ಲಾಂದ್ರೆ ಇದಾಗುತ್ತೆ ಬ್ರೇಕ್ ಆಗುತ್ತೆ ಅಂತ ಸ್ವಲ್ಪ ಫ್ರೈ ಆಗಲಿ ಇದು ಸ್ವಲ್ಪ ಫ್ರೈ ಆಗ್ತಾ ಇದ್ರೆ ಈ ಅಷ್ಟೊತ್ತಿಗೆ ಬಿರಿಯಾನಿ ಇನ್ನು ಫ್ರೈ ಆಗ್ತದೆ ಬಿರಿಯಾನಿಯಲ್ಲಿ ಹಾಕೊಂತಾ ಇದೀನಿ ನಾನು ಚೆನ್ನಾಗಿ ಫ್ರೈ ಆಗಲಿ ಒಂದು 10-15 ಮಿನಿಟ್ಸ್ ಚೆನ್ನಾಗಿ ಫ್ರೈ ಆಗಬೇಕಿದು ಈಗ ನಾನು ಸ್ವಲ್ಪ ಕಲ್ಲು ಹಾಕೊಂತೀನಿ ಸ್ವಲ್ಪ ಕಲ್ಲು ಹಾಕೊಂತೀನಿ ಚೆನ್ನಾಗಿ ಫ್ರೈ ಆಗುತ್ತೆ ಇದು ಪುದೀನ ಇದು ಕೊತ್ತಂಬರಿ ಹಾಕೊಂಡು ಎಲ್ಲ ಫ್ರೈ ಮಾಡ್ಕೊಂಡು ಒಂದು ಪೇಸ್ಟ್ ಮಾಡ್ಕೊಂಡು ಬಂದ್ಬಿಟ್ರೆ ಹಾಳಾಗುತ್ತೆ ಬಿರಿಯಾನಿ ನಾನು ತುಂಬ ಬಿರಿಯಾನಿ ತೋರಿಸ್ಕೊಟ್ಟಿದ್ದೀನಿ ಎಕ್ಸಾಟಿಕ್ ಬಿರಿಯಾನಿ ಚಿಕನ್ ಬಿರಿಯಾನಿ ಆಮೇಲೆ ವೈಟ್ ಬಿರಿಯಾನಿ ಎಲ್ಲ ಅದೊಂಥರ ಟೇಸ್ಟು ಇದೊಂಥರ ಟೇಸ್ಟು ಇದಾಗಿದೆ ಸಾಕು ಒಂದು ಪೇಸ್ಟ್ ಮಾಡ್ಕೊಂಬರೋಣ ನೋಡಿ ಇದು ಪೇಸ್ಟ್ ಆಗಿದೆ ಕುಕ್ಕರಲ್ಲಿ ಹಾಕೊತೀನಿ ನಾನು ಅದೇ ಚೆನ್ನಾಗಿ ಮಟನ್ನು ಚೆನ್ನಾಗಿ ಫ್ರೈ ಆಗಿದೆ ಈ ಪೇಸ್ಟ್ ಹಾಕೊತೀನಿ ಸ್ವಲ್ಪ ಒಂದು ನಿಮಿಷ ಸುಮ್ಮನೆ ಅಷ್ಟು ಫ್ರೈ ಮಾಡಿಬಿಟ್ಟು ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಒಂದು ವಿಷಲ್ ಬರಲಿ ಒಂದೆರಡು ಚೆನ್ನಾಗಿ ಬೇಯಬೇಕಿದು ಆಮೇಲೆ ಅಕ್ಕಿ ಹಾಕ್ಕೊಳ್ಳೋಣ ನೋಡಿ ನೀರು ಹಾಕೊತಾ ಇದ್ದೀನಿ ಉಪ್ಪೆಲ್ಲ ಹಾಕಿದ್ದೀವಿ ಇದು ಮಟನ್ ಅಲ್ವಾ ಅದು ಒಂದು 3 ವಿಷಲ್ಲೇ ಬರಲಿ ನಾನು ಚಿಕನ್ ಅನ್ಕೊಂಡೆ ನೋಡಿ ಒಂದು 3 ವಿಷಲ್ ಬರಲಿ ಇದು ಬನ್ನಿ ನೋಡೋಣ ಹಾಗಿದೆಯಂತ ಆಗಿದೆ ಚೆನ್ನಾಗಿ ಬೆಂದಿದೆ ಇದು ಈಗ ನಾನು ಅಕ್ಕಿ ಬಂದ್ಬಿಟ್ಟು ಈ ಬೌಲಲ್ಲಿ 1 ಬೌಲ್ ತಗೊಂಡಿದ್ದೆ ಇದು 1 ಬೌಲ್ ನೀರು ಹಾಕೊಂತಾ ಇದ್ದೀನಿ ಮತ್ತೆ ಅವಾಗ ನಾನು 1/2 ಬೌಲ್ ಮಸಾಲೆ ಬೇಯಕ್ಕೆ ಮಟನ್ ಬೇಯಕ್ಕೆ ಹಾಕಿದ್ದೆ ಅದರಿಂದ ಇದು ಇನ್ನೊಂದು 1/2 ಹಾಕೊಂತಾ 1.5 ಹಾಕೊಂತಾ ಇದ್ದೀನಿ ಟೋಟಲ್ 2 ಬೌಲ್ಸ್ ಹಾಕೊಬೇಕು ನೀವು ಈಗ 1 ಗ್ಲಾಸ್ ಅಕ್ಕಿ ತಗೊಂಡ್ರೆ 2 ಗ್ಲಾಸ್ ಹಾಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಸ್ವಲ್ಪ ನೋಡ್ಕೊಂಡು ನಾನು ಉಪ್ಪೆಲ್ಲ ಇದೆಯಾ ಇಲ್ವೋ ಅಂತ ಇವಾಗ ಏನೋ ಇಲ್ಲ ಅಂದರೆ ಸ್ವಲ್ಪ ಹಾಕೊಬೇಕಾಗುತ್ತೆ ನೋಡೋಣ ಇವಾಗ ಇದೆಯಾ ಅಂತ ಸ್ವಲ್ಪ ಕಮ್ಮಿ ಇದೆ ಹಾಕೊತಾ ಇದ್ದೀನಿ ನಾನು ಸ್ವಲ್ಪ ಕುದಿ ಬರಲಿ ಆಮೇಲೆ ಅಕ್ಕಿ ಹಾಕೊಳ್ಳೋಣ ನೀರು ಕುದಿತಾ ಇದೆ ಅಕ್ಕಿ ಹಾಕೊತಾ ಇದ್ದೀನಿ
ಒಂದು ಸತಿ ಸುಮ್ಮನೆ ಹಂಗೆ ತಿರ್ಸ್ಬಿಟ್ಟು ಲಿಡ್ ಮುಚ್ಚೋಣ. ಈ ಪಾತ್ರನಲ್ಲೂ ಮಾಡ್ಕೊಂಬೋದು ನೋಡಿ, ಒನ್ ಆರ್ ಟೂ ವಿಷಲ್ ಬರಲಿ ಅಂತ ನೋಡಿ ಆಗಿದೆ ಇದು. ಪರ್ಫೆಕ್ಟಾಗಿದೆ, ಡಿಶ್ ಔಟ್ ಮಾಡ್ಕೊತೀನಿ ನೋಡಿ. ಲಾಸ್ಟ್ ತನಕ ಏನು ಸಿಯಲ್ಲ, ಈ ಥರ ಆಗಿದೆ ಇದು ನೋಡಿ. ಕರೆಕ್ಟಾಗಿದೆ ಮೆಷರ್ಮೆಂಟ್ ಎಲ್ಲ, ಡಿಶ್ ಔಟ್ ಮಾಡ್ಕೊಳ್ತೀನಿ ನೋಡಿ. ಮಟನ್ ಬಿರಿಯಾನಿ ಆಗಿದೆ, ಉದ್ರುದ್ರದ್ದು ಆಗಿದೆ ನೋಡಿ, ಈ ಥರ ನಿಮ್ಗೆ ಗೊತ್ತಾಗುತ್ತೆ. ತುಂಬ ಮುದ್ದೆನೂ ಇರಬಾರ್ದು, ಇದು ಒಂಥರ ಉದ್ರುದ್ರಾಗಿರಬಾರ್ದು, ಒಂಥರ ಪರ್ಫೆಕ್ಟಾಗಿ ಆಗಬೇಕು. ಈ ಥರ ಒನ್ ಇಸ್ ಟು ಟೂ ನೀರು ಹಾಕಿದ್ರೆ ಪರ್ಫೆಕ್ಟಾಗಿ ಇದೇ ಥರ ಬರುತ್ತೆ. ಕುಕ್ಕರಲ್ಲಿ ಹಾಕಿದ್ರೂ ಅದೇ ಟೇಸ್ಟು, ಬಟ್ ನಿಮ್ಮ ಮನೆಯಲ್ಲಿ ಪಾತ್ರೆಯಲ್ಲೇನೋ ಮಾಡೋಂಗಿದ್ರೆ ಫಸ್ಟು ಕುಕ್ಕರಲ್ಲಿ ಮಟನ್ ಬೇಯಿಸಿ ಇಟ್ಕೊಂಬಿಡಿ, ನೆಕ್ಸ್ಟು ಅದೇ ರೇಷಿಯೋ ವಾಟರ್ನಲ್ಲಿ ಅಕ್ಕಿ ಹಾಕ್ಕೊಂಡು ಮಾಡ್ಕೊಂಡ್ರೂ ಈಸಿನೇ. ವಿಡಿಯೋದಲ್ಲಿ ಸ್ವಲ್ಪ ಹೊತ್ತು ಲೇಟ್ ಆಗುತ್ತೆ ಅಂತ ನಾನು ಈ ಥರ ತೋರಿಸಿದ್ದು. ಇದು ಒಂಥರ ಡಿಫ್ರೆಂಟಾಗಿರುತ್ತೆ, ಪೆಪ್ಪರ್ ಪೌಡ್ರು ಚಿಲ್ಲಿ ಪೌಡ್ರು ಹಾಕಿಂದ ನೋಡಿ, ಇದರದ್ದು ಬಿರಿಯಾನಿದು ಕಲ್ಲರೇ ಒಂಥರ ಡಿಫ್ರೆಂಟಾಗಿದೆ. ಇದೇ ಒರ್ಜಿನಲ್ ಬಿರಿಯಾನಿ ಹೇಳ್ಬೇಕಂದ್ರೆ, ನಾಟಿ ಸ್ಟೈಲ್ ಅಂತ ಹೇಳ್ಬೋದು, ಪ್ಲಸ್ ಶಿವಾಜಿ ಮಿಲಿಟ್ರಿ ಹೋಟೆಲ್ ಸ್ಟೈಲನ್ನು ಹೇಳ್ಬೋದು. ನಾನು ತೋರಿಸ್ಕೊಟ್ಟಿದ್ದೀನಿ ಈ ಥರ ಮಾಡಿ, ಕಮೆಂಟಲ್ಲಿ ತಿಳಿಸಿ. ಕೆಲವರು ಬೇಕಂದ್ರೆ ಇವತ್ತಿಂದ ನೀವು ಅಬ್ಸರ್ವ್ ಮಾಡ್ಬೋದು, ನಾನು ವಿಡಿಯೋ ಹಾಕಿದ ತಕ್ಷಣ ಇಮಿಡಿಯೇಟ್ ಕಾಯ್ಕೊಂಡಿರ್ತಾರೆ, ನನಗೆ ಗೊತ್ತಿರೋರೇ, ಅದು ಏನು ಡೌಟ್ ಏನಿಲ್ಲ. ಬಟ್ ಡಿಸ್ಲೈಕ್ ಕೊಡೋಕ್ಕಂತಾನೆ ಕಾಯ್ಕೊಂಡಿರ್ತಾರೆ. ಮಾಡಿ 10 ನಿಮಿಷಕ್ಕೆ 15 ನಿಮಿಷಕ್ಕೆ ಹಾಫ್ ಆನ್ ಅವರ್ಗೆ ಹಾಕಿದ್ರೆ ಎಂಥವ್ರಿಗೂ ಬೇಜಾರಾಗುತ್ತೆ. ಚೆನ್ನಾಗಿಲ್ಲ ಅಂದರೆ ಡಿಸ್ಲೈಕ್ ಕೊಡೋದ್ರಲ್ಲಿ ಏನು ಪರವಾಗಿಲ್ಲ, ಯಾರು ಬೇಕಂದ್ರೆ ಕೊಡ್ಬೋದು, ಅದು ನಿಜನೇ. ಬಟ್ ಬೇಕಂತಾನೆ ಎಲ್ಲ ವಿಡಿಯೋಗೂ ಅದೇ ಥರ ಮಾಡೋದು, ಕೃಷ್ಣದು ಅಭಿಷೇಕದಿಂದನೂ ಒಂದು ಅಲಂಕಾರದಲ್ಲೂ ಮಾಡಿ ದೇವ್ರಿಗೆ ಡಿಸ್ಲೈಕ್ ಕೊಡ್ತಾರೆ, ಇದೇನು ದೊಡ್ಡ ವಿಷಯ ಇಲ್ಲ. ಬಟ್ ಆದ್ರೂ ಅಬ್ಸರ್ವ್ ಬೇಕಂದ್ರೆ ಮಾಡ್ಬೋದು ನೀವು, ನೋಡಿ ಗೊತ್ತಾಗುತ್ತೆ. ಈ ಥರ ನನಗೂ ಅದೊಂಥರ ಬೇಜಾರಾಗುತ್ತೆ, ಡಿಸ್ಲೈಕ್ ಕೊಡೋದು ಅವ್ರವ್ರ ಇಷ್ಟ, ಬಟ್ ಬೇಕಂತ ಮಾಡೋದ್ರಿಂದ ನೋವಾಗ್ತಾ ಇದೆ ಅಷ್ಟೇ, ಇನ್ನೇನಿಲ್ಲ. ಮತ್ತು ನಿಮ್ಗೆ ಇಷ್ಟ ಆದಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಹೇಮ ಪಾಕಶಾಲೆಗೆ ನಮಸ್ಕಾರ. ಇನ್ನೊಂದು ವಿಷಯ, ಒಂದೇ ಒಂದು ನಿಮಿಷ, ಈ ಥರ ಮಾಡೋದ್ರಿಂದ ನನಗೆ ಇನ್ನೂ ಚಾಲೆಂಜ್ ಬರುತ್ತೆ, ಇನ್ನೂ ಡಿಫ್ರೆಂಟಾಗಿ ಮಾಡಿ ಮಾಡ್ಬಿಡ್ತೀನಿ ನಾನು. ನನಗೆ ಆ್ಯಕ್ಚುಲಿ ಟೈಮ್ ಇಲ್ಲ, ಇಲ್ಲ ಅಂದರೆ ಎಷ್ಟೋ ಮಾಡ್ತೀನಿ ನಾನು. ಆಗಲಿ, ಇದು ಒಂದು ನಿಮ್ಮ ಸಪೋರ್ಟ್ ಇದೆ ನನಗೆ, ಅದರಿಂದ ನಾನು ಮಾಡ್ತಾ ಹೋಗ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.